ಅಲ್ಲ ನಾವು ಅಫಿಷಿಯಲ್ ವಿರೋಧ ಪಕ್ಷ ಅಲ್ಲ ವಿರೋಧ ಮಾಡಲೇಬೇಕು ವಿಶ್ವಾಸ ಬೇರೆ ಏನಿಲ್ಲ ಸೋಮಶೇಖರ್ ನೀನು ಸಚಿವ ಇದೆಲ್ಲ ಕೆಲಸ ಗೊತ್ತಿದೆ ನಿನ್ನ ಕಾಲದಲ್ಲೇ ಆರ್ಡಿನೆನ್ಸ್ ಮಾಡಿಸಿದ್ದು ಕೇಂದ್ರ ಸರ್ಕಾರದಿಂದ ಸೂಚನೆ ಮೇರೆಗೆ ಇದೆ ಬೆಬ್ಬರ್ ನಗ್ತಾವ್ರು ನೋಡು ಸರಿ ಇಲ್ಲ ಅಂತನೋ ಸರಿ ಅಂತನೋ ಗೊತ್ತಿಲ್ಲ ನಿನ್ನ ಸುದ್ದಿ ತಗೊಂಡಿಲ್ಲ ನಾನು ಹೆಬ್ಬಾರ್ ಸುದ್ದಿ ತಗೊಂಡಿದ್ದೆ ನೀನು ಬೇಕಾದ್ರೆ ಅಳು ಹೆಬ್ಬಾರ್ ಅಳಬಾರ್ದಷ್ಟೇ ನಮಗೆ ಅದರಿಂದ ಈಗ ಕೇಂದ್ರ ಸರ್ಕಾರದಲ್ಲಿ ಆ ಕಾಯ್ದೆ ವಾಪಸ್ ತೆಗೆದ ಮೇಲೆ ನೀವು ವಾಪಸ್ ತೆಗೆತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇತ್ತು ನೀವು ಆ ಜವಾಬ್ದಾರಿಯಿಂದ ವಿಮುಖ ಆಗಿ ಹೋಗಿದ್ದರಿಂದ ಇವತ್ತು ಈಗಾಗಲೇ ನಮ್ಮ ಸಚಿವರು ವಿವರಣೆ ಕೊಟ್ಟಾಗೆ ಎ ಪಿ ಎಂ ಸಿಗಳಿಗೂ ತೊಂದರೆ ರೈತರಿಗೂ ತೊಂದರೆ ಎಲ್ಲ ತೊಂದರೆ ನೀನು ವಿರೋಧ ಮಾಡಬಾರ್ದು ನೀನು ಸ್ವಾಗತ ಮಾಡಬೇಕು ಅಂತ ಸಚಿವರು ಬಾಕಿ ಎಲ್ಲ ವಿಸ್ತಾರವಾಗಿ ಹೇಳಿದ್ರು ಅದೆಲ್ಲ ಒಂದು ವಿಷಯ ಮುಚ್ಚಿಟ್ಟು ಆವತ್ತು ನಿಧಿ ಕೊಟ್ಟಿದ್ವಿ ಆದ್ರೆ ಮೊದಲಂತೆ ಟ್ಯಾಕ್ಸ್ ಹೆಚ್ಚು ಮಾಡ್ತೇವೋ ಇಲ್ವಾ ಅದನ್ನ ಹೇಳಲಿಲ್ಲ ಈಗ ಇರ್ತಕ್ಕಂತ 60 ಮಂತ್ರಿ ಅವರೇ ನಾವು ಮುಂದುವರಿಸಿಕೊಂಡು ಮಂತ್ರಿ ಅವರೇ ಒಬ್ಬೊಬ್ಬರೇ ಚರ್ಚೆ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ಎ ಪಿ ಎಂ ಸಿ ಸಚಿವರು ಹೊಸದಾಗಿ ಆಗಿದ್ದಾರೆ ಬಹುಶಃ ಅವರು ಎ ಪಿ ಎಂ ಸಿ ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಿ ಈ ಕಾನೂನನ್ನು ವಿತ್ಡ್ರಾ ಮಾಡ್ತಾರೆ ಸ್ಟಡಿ ಮಾಡಿದ್ರೆ ಕಾನೂನನ್ನು ಇವರು ವಿತ್ಡ್ರಾ ಮಾಡೋದಿಲ್ಲ ಅಂದ್ಕೊಂಡು ನನಗೆ ಸಂಪೂರ್ಣ ವಿಶ್ವಾಸ ಇತ್ತು ಆದರೆ ಇನ್ನೂ ಒಂದು ತಿಂಗಳಾಗಿರಲಿಲ್ಲ ನೀವು ಕ್ಯಾಬಿನೆಟ್ಗೆ ತಂದು ಇದನ್ನು ವಿತ್ಡ್ರಾ ಮಾಡ್ತಕ್ಕಂಥ ಅದಕ್ಕೆ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ನನ್ನದಾದರೂ ಇಷ್ಟೇ ಈ ಎ ಪಿ ಎಂ ಜಿ ಸಂಸ್ಥೆನ ರೈತರಿಗೋಸ್ಕರ ರೈತ ಏನು ಬೆಳೆ ಬೆಳೀತಾನೆ ಅವನಿಗೆ ಒಳ್ಳೆ ಬೆಲೆ ಸಿಕ್ಕಬೇಕು ಅವನ ಆದಾಯ ದ್ವಿಗುಣ ಆಗಬೇಕು ಮಧ್ಯವರ್ತಿಗಳಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎ ಪಿ ಎಂ ಸಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ನಾವು ಎರಡು ಕಲಂನ ತಿದ್ದುಪಡಿ ಮಾಡಿದ್ದು ನಾನು ಡೀಟೇಲ್ಸ್ ನೀವೇ ಡೀಟೇಲ್ಸ್ ಹೇಳಿ ನಾನು ಡೀಟೇಲ್ಸ್ ಹೇಳಲಿಕ್ಕೆ ಹೋಗೋದಿಲ್ಲ ಈಗ ನೀವೇ ಮಂತ್ರಿಗಳು ಎ ಪಿ ಎಂ ಸಿ ಮಂತ್ರಿಗಳು ತಾವು ಒಂದು ಬೆಳೆ ಬೆಳಿತೀರಿ ಈಗಿರ್ತಕ್ಕಂಥದ್ದೇನು ತಾವು ಬೆಳೆ ಬೆಳೆದಿದ್ದನ್ನು ಆ ಎ ಪಿ ಎಂ ಸಿ ಒಳಗಡೆ ಮಾರಾಟ ಮಾಡಬೇಕು ಎ ಪಿ ಎಂ ಸಿ ಹೊರಗಡೆ ನೀವು ಮಾರಾಟ ಮಾಡುವಂಗಿಲ್ಲ ನಿಮ್ಮ ಜಮೀನಿನಲ್ಲೇ ಬೇರೆಯವ್ರಿಗೂ ಮಾರಾಟ ಮಾಡ್ತಕ್ಕಂಥ ಅವಕಾಶ ಕೂಡ ಇಲ್ಲ ಈಗ ನಾವು ತಂದಿರ್ತಕ್ಕಂಥದ್ದೇನಿತ್ತು ನೀವು ಬೆಳೆ ಬೆಳೆದಿದ್ದನ್ನು ನಿಮ್ಮ ಬೆಳೆ ನಿಮ್ಮ ಬೆಲೆ ಯಾವಾಗ ಬೇಕಾದರೂ ಎಲ್ಲಿಗೆ ಬೇಕಾದರೂ ಯಾರಿಗೆ ಬೇಕಾದರೂ ಥ್ರೂಔಟ್ ಇಂಡಿಯಾ ಎಲ್ಲಿ ಬೇಕಾದರೂ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ನಾವು ತಿದ್ದುಪಡಿಯನ್ನು ತಂದಿದ್ದೋ ಈಗ ನಿಮ್ಮದೇನು ನಿಮ್ಮ ಬೆಳೆ ಬೆಳೆದಿದ್ದನ್ನು ಅದೇ ಎ ಪಿ ಎಂ ಸಿ ಹೊರಗಡೆ ಮಾರಾಟ ಮಾಡಬೇಕು 162 ಎ ಪಿ ಎಂ ಸಿಲಿ ಮಾರಾಟ ಮಾಡ್ತಕ್ಕಂಥ ಅವಕಾಶ ಇಲ್ಲ ಇದನ್ನು ನಾವು ತೆಗೆದಾಕಿದ್ವಿ ಸನ್ಮಾನ್ಯ ಅಧ್ಯಕ್ಷರೇ ರೈತರಿಗೆ ಅನುಕೂಲ ಆಗಬೇಕು ರೈತ ಅವನ ಬೆಳೆ ಬೆಳೀತಾನೆ ಅವನಿಗೆ ಅವನ ಬೆಲೆ ಬೆಳೆದದ್ದನ್ನು ಅವನಿಗೆ ಸರಿಯಾದ ಮಾಹಿತಿ ಕೊಡಬೇಕು ಸರಿಯಾದ ರೇಟ್ ಅವನು ಸಿಗಬೇಕು ಯಾರಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಮಾರಾಟವನ್ನು ಮಾಡ್ತಕ್ಕಂಥದ್ದು ಒಂದು ಅಲ್ವಾ ಸನ್ಮಾನ್ಯ ಮಂತ್ರಿಗಳೇ ಎರಡನೇ ಸೆಕ್ಷನ್ನು 117 ಸಪೋಸ್ ನೀವು ಮಾರಾಟ ನೀವು ಬೆಳೆ ಬೆಳೆದದ್ದನ್ನು ನಿಮ್ಮ ಎ ಪಿ ಎಂ ಸಿ ಜೂರಿಡಕ್ಷನ್ ಬಿಟ್ಟು ಹೊರಗಡೆ ಮಾರಾಟ ಮಾಡಿದ್ರೆ ಈಗೇನೋ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ 5,000 ಪೆನಾಲ್ಟಿ ಇತ್ತು ಅದು 10,000 ನಾನು ಎ ಪಿ ಎಂ ಸಚಿವನಾದಂಥ ಸಂದರ್ಭದಲ್ಲಿ ವೆರಿಫೈ ಮಾಡಿದೆ 3 ವರ್ಷಕ್ಕೆ 25 ಕೋಟಿ ಪೆನಾಲ್ಟಿನ ಕಲೆಕ್ಟ್ ಮಾಡಿದರು ರೈತನಿಗೆ ಸ್ವಾತಂತ್ರ್ಯ ಇಲ್ವಾ ರೈತನಿಗೆ ಅವನ ಬೆಳೆ ಬೆಳೆದದ್ದನ್ನು ಥ್ರೂಔಟ್ ಕರ್ನಾಟಕ ಇನ್ನು 152 ಎ ಪಿ ಎಂ ಸಿಗೆ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಅವನಿಗೆ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ನೀವು ಯಾಕೆ ಪೆನಾಲ್ಟಿ ಹಾಕ್ತೀರಿ ಯಾಕೆ ಜೈಲ್ಗೆ ಹಾಕ್ತೀರಿ ಅವನಿಷ್ಟ ಆಮೇಲೆ ಎ ಪಿ ಎಂ ಸಿ ನೋ ಪ್ರಾಫಿಟ್ ನೋ ಲಾಸ್ ಅದಕ್ಕೋಸ್ಕರನೇ 1.5 ರೂಪಾಯಿ ಇದ್ದಿದ್ದ ಸೆಸ್ನ ಅದು 625-700 ಕೋಟಿ ಬರ್ತಾ ಇತ್ತು ಇನ್ಕಮ್ ಬರ್ತಾ ಇತ್ತು ಈಗ ಎಷ್ಟು ಬರ್ತದೆ 190-200 ಕೋಟಿ ಬರ್ತದೆ ಸನ್ಮಾನ್ಯ ಅಧ್ಯಕ್ಷರೇ
ಎ ಪಿ ಎಂ ಸಿಗೆ ಲಾಸ್ ಆಗ್ತದೆ ಅಂತಕ್ಕಂಥದ್ದು ಅವ್ರ ಇಷ್ಟ. ಎ ಪಿ ಎಂ ಸಿಗೆ ಏನಾದರೂ ಸೆಸ್ ಬರದೇ ಹೋದರೆ ಆ ಎಂಪ್ಲಾಯೀಸ್ಗೆ ಸರ್ಕಾರದಿಂದ ಸ್ಯಾಲ್ರಿ ಕೊಡ್ತಕ್ಕಂಥದ್ದು ಸರ್ಕಾರ ಒಪ್ಕೊಂಡಿದ್ದೇವೆ. ಎ ಪಿ ಎಂ ಸಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೇನು ಅಬಾರ್ಡಿಂದ ಮತ್ತೆ ಸರ್ಕಾರ ಗ್ಯಾರಂಟಿ ಮೇಲೆ ಡೆವಲಪ್ಮೆಂಟ್ಗೆ ಅನುದಾನ ಕೊಡ್ತದೆ. ಅದರಿಂದ ಎ ಪಿ ಎಂ ಸಿ ನೋ ಪ್ರಾಫಿಟ್ ನೋ ಲಾಸ್. ಅದರಿಂದ ಈ ತಂದಿರತಕ್ಕಂಥದ್ದು ಸರಿ ಇಲ್ಲ. ಅವರು ಸರಿಯಾಗಿ ಸ್ಟಡಿ ಮಾಡಿಲ್ಲ. 8/2 ಏನು ರೆಸ್ಟ್ರಿಕ್ಷನ್ಸ್ ಇದೆ ಅದನ್ನು ತೆಗೆದಿದ್ದೇವೆ. ಮತ್ತು ಹೊರಗಡೆ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ 117 ಏನು ಪೆನಾಲ್ಟಿ ಇತ್ತು ಅದು ಪೆನಾಲ್ಟಿ ಹಾಕಬಾರ್ದು. ನೀವು ಇರ್ತಕ್ಕಂಥ ವಿಜಿಲೆನ್ಸು ಸನ್ಮಾನ್ಯ ರೈತರಿಗೆ ಹಾಕಲ್ಲ, ವರ್ತಕರಿಗೆ ಮಾತ್ರ. ಯಾರ್ಗಾರ ಹಾಕಿ ಸ್ವಾಮಿ ನೀವು? ಇಲ್ಲ ಇಲ್ಲ, ವರ್ತಕರಿಗೆ ಯಾರ್ಗಾರ ಹಾಕಿ? ವರ್ತಕರಿ ಪೆನಾಲ್ಟಿ ಹಾಕ್ತೀರಿ, ಜೈಲು 6 ತಿಂಗಳಿಂದ 3 ತಿಂಗಳಿಗೆ ಅಂತ ಹೇಳ್ತಾ ಇದ್ದೀರಿ, 5,000 ದಿಂದ 10,000 ಹಾಕ್ತಾ ಇದ್ದೀರಿ. ಯಾಕೆ ಪೆನಾಲ್ಟಿ ಹಾಕ್ತೀರಿ ಅಂತ ನಾನು ಕೇಳ್ತಾ ಇರೋದು. ಫ್ರೀ ಮಾಡ್ಬೇಕಲ್ಲ ರೈತರಿಗೆ. ಯಾರ್ಗಾರ ಹಾಕ್ಲಿ, ಯಾರ್ಗಾರ ಹಾಕ್ಲಿ, ರೈತರಿಗೆ ಆಗ್ತಾ ಇಲ್ಲ. ರೈತರಿಗೆ ಈಗ ಅವ್ರ ವಿಚಾರ ಅಂತ ಅವ್ರು ಹೇಳ್ತಾರೆ. ನೀವೆಲ್ಲ ಕೇಳಿ, ಇದು ಚರ್ಚೆ ನೆಕ್ಸ್ಟ್ ನಿಮ್ಗೆ ಅವಕಾಶ ಬಂದಾಗ ವಿಚಾರ ಅಂತ ಹೇಳಿ ಮಂತ್ರ ತಗೊಳ್ತಾರೆ. ಇಲ್ಲ, ಅವ್ರಿಗೆಲ್ಲ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಸರ್ ಅಧ್ಯಕ್ಷರೇ. ಅದಕ್ಕೆ ಅವ್ರು ಮಧ್ಯೆ ಬಾಯಾಗ್ತಾರೆ. ಎರಡೇ ಸೆಕ್ಷನ್ನು ರಾಜಣ್ಣ, ಎರಡೇ ಆದ್ದರಿಂದ ತಿಳ್ಕೊಳ್ಳಿ. ನೀವು 625 ಕೋಟಿ ಬರ್ತಾ ಇದೆ, ಈಗ ಕಮ್ಮಿ ಬರ್ತಾ ಇದೆ ಅಂತಕ್ಕಂಥದ್ದಲ್ಲ. ನೋ ಪ್ರಾಫಿಟ್ ನೋ ಲಾಸ್. ಆದ್ದರಿಂದ ರೈತರಿಗೆ ನಮ್ಮ ಸರ್ಕಾರ ಕೊಟ್ಟಂತಕ್ಕಂಥದ್ದು ಅವನ ಬೆಳೆ ಬೆಳೆದದ್ದಕ್ಕೆ ಒಳ್ಳೆ ಬೆಲೆ ಸಿಕ್ಕಬೇಕು. ಆ ರೈತನಿಗೆ ಕಂಪ್ಲೀಟ್ ಸ್ವಾತಂತ್ರ್ಯ ಇರಬೇಕು. ಅವನು ಎಲ್ಲಿ ಬೆಳೆ ಬೆಳೀತಾನೆ ಹೊಲದಲ್ಲಿ ಅಲ್ಲೇ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ನಾವು ರೈಟ್ಸ್ ಕೊಟ್ಟಿದ್ದೇವೆ. ಈಗ ನೀವು ತತ್ತಾ ಇರ್ತಕ್ಕಂಥದ್ದು ಅವ್ನ ಹೊಲದಲ್ಲಿ ಯಾರಿಗಾರ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ರೈಟ್ಸ್ ಇಲ್ಲ. ಯಾರಿಗಾರ ಮಾರಾಟ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ನಿಮ್ಮ ವಿಜಿಲೆನ್ಸ್ ಅಲ್ಲಿ ಎಂಟ್ರ್ ಆಗ್ತಾನೆ, ಅವ್ನಿಗೆ 10,000 ಪೆನಾಲ್ಟಿ ಆಗ್ತಾನೆ. ಈಗ ನಾವು ಮಾಡ್ತಕ್ಕಂಥದ್ದು ಏನಿದೆ, ಅಲ್ಲ ಎಲ್ಲ ಈಗ ನಾವು ತಂದಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ರೈತನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಎಲ್ಲಿ ಬೇಕಾದರೂ ಈಗ 162 ಎ ಪಿ ಎಂ ಸಿ ಇದೆ. 162 ಎ ಪಿ ಎಂ ಸಿಲಿ ನಮ್ಮ ಎ ಪಿ ಎಂ ಸಿ ಸಚಿವರು ಎಲ್ಲಿ ಬೆಲೆ ಬೆಳೀತಾರೆ ಅವ್ರ ಜಮೀನಲ್ಲಿ 162 ಎ ಪಿ ಎಂ ಸಿಲಿ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾರಾಟ ಮಾಡ್ಬೋದು, ಯಾವ ಬೆಲೆಗಾರು ಮಾರಾಟ ಮಾಡ್ಬೋದು, ಯಾವ ದಲ್ಲಾಳಿಗಾರ ಮಾತಾಡಲಿ, ಯಾವ್ದಾರ ಕಂಪ್ನಿಗಾರು ಮಾರಾಟ ಮಾಡ್ತಕ್ಕಂಥ 100ಕ್ಕೆ 100 ರೈತರಿಗೆ ಅಧಿಕಾರ ಕೊಡ್ತಕ್ಕಂಥ ಕಾನೂನನ್ನು ನಾವು ತಿದ್ದುಪಡಿ ಮಾಡಿದ್ದೇವೆ. ಹೊರಗಡೆ ಮಾರಾಟ ಮಾಡಲಿ, ಎಲ್ಲರ ಮಾರಾಟ ಮಾಡಲಿ, ವಿಜಿಲೆನ್ಸ ರದ್ದುಪಡಿಸಿದ್ದೇವೆ. ಇವೆರಡನ್ನ ನೀವು ತರ್ತಾ ಇರ್ತಕ್ಕಂಥದ್ದು ಯಾಕೆ ರೈತರು ವಿರೋಧ ಮಾಡ್ತಕ್ಕಂಥದಕ್ಕೆ ಮಾಡ್ತಾ ಇದ್ದೀರಾ? ರೈತರು ಒಳ್ಳೆ ಬೆಳೆ ಮಾರಾಟ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀರಾ? ಆಯ್ತು, ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ನೀವು?